ಎಲೆಕ್ಷನ್ ಇನ್ ಮುಂಚೆ ಅವ್ರು 5 ಗ್ಯಾರಂಟಿ ಕೊಟ್ಟಾರಲ್ಲ, 5 ಗ್ಯಾರಂಟಿ ಒಳಗೆ ಒಂದಾದ್ರೂ ಗ್ಯಾರಂಟಿ ಪಕ್ಕಾ ಆಗಿರೋದು. ಏನಂತ ಹೇಳಿದ್ರೆ ಡಿಗ್ರಿ ಕಲಿತ ಪ್ರತಿಯೊಬ್ಬರಿಗೂ 3,000 ಕೊಡ್ತೇನೆ ಅಂದ್ರೆ, ನಾನು ಒಬ್ಬ ಡಿಗ್ರಿ ಕಲ್ತೇನೆ, ಆದರೆ ಅವ್ರು ಕೊಟ್ಟಿದ್ದೇನೆ 2023 ತೇರ್ಗಡೆ ಹೊಂದಿರಬೇಕು. ಎಲೆಕ್ಷನಿನ ಮುಂಚೆ ಎಲ್ಲ ವಿದ್ಯಾರ್ಥಿಗಳು ಡಿಗ್ರಿ ಕಲ್ತರಿಗೆ ಅವ್ರು ಕೊಟ್ಟಿದ್ದು 2023 ಮೇಲೆ ಪ್ರತಿಯೊಂದು ಮನೆಗೆ 200 ಯೂನಿಟ್ ಕೊಡ್ತೇನೆ ಅಂದ್ರೆ ಎಲ್ಲಿ ಕೊಟ್ಟರು 200 ಯೂನಿಟ್? 200 ಯೂನಿಟಿಗೆ 1,850 ರೂಪಾಯಿ ಬಿಲ್ ಆಕೈತಿ ಒಬ್ಬರು ಮನೆಗೆ, ಪ್ರತಿಯೊಬ್ಬರು ಮನೆಗೆ. ಆ ಬಿಲ್ ಒಬ್ರಿಗೆ ಅಷ್ಟು ಕೊಡಲಿಲ್ಲ ಅವರು. ಏನಂತ ಹೇಳಿದ್ರೆ ಕೊಡೋಕ್ಕಾಗಲ್ಲ ಅಂತಂದ್ರೆ ದೇಶದ ಮೇಲೆ, ಇದು ಕರ್ನಾಟಕದ ಮೇಲೆ ಸಾಲ ಆಕೈತಿ. ಆ ಕಾರಣಕ್ಕೆ ಏನು ಮಾಡಿದ್ರು ಅವರು, ಪ್ರತಿಯೊಬ್ಬರು ಮನೆಯದು ಕ್ಯಾಲ್ಕುಲೇಷನ್ ಮಾಡಿ 1 ಇಯರಿಂದ ಮೇಲಿಂದ 10% ಅಷ್ಟೇ ಹೆಚ್ಚಿಗೆ ಅಂತ ಹೇಳಿ ಮಾಡಿಟ್ರು. ಅದ್ರೊಳಗೂ ತಿಂದ್ರು. ಆಮೇಲೆ ಪ್ರತಿಯೊಂದು ಮನೆಗೆ 10 ಕೆಜಿ ಅಕ್ಕಿ ಕೊಡ್ತಾನೆ ಅಂದ್ರೆ 10 ಕೆಜಿ ಎಲ್ಲಿ ಐತಿ? ಅದೇ ಸೆಂಟ್ರಲ್ ಗೌರ್ಮೆಂಟ್ ಕೂಡ 5 ಕೆಜಿನೇ, ಅದೇ ಸೆಂಟ್ರಲ್ ಗೌರ್ಮೆಂಟ್ ಕೂಡ 5 ಕೆಜಿನೇ, ಇವರು ಅದನ್ನ ಪಟ್ಟು ಬೆಳಿ ಬೀಸ್ಕೊಂಡು ಬಂದ್ರೆ ಇನ್ನು 5 ಕೆಜಿ ದುಡ್ಡು ಹಾಕ್ತಾನೆ ಅಂತಾರೆ. ಅದು ಒಬ್ರಿಗೆ ಬರ್ತೈತಿ, ಒಬ್ರಿಗೆ ಬರಲ್ಲ. ಮತ್ತೆ ಮೋದಿ ಅಕ್ಕಿನೇ ಬರೋದು 5 ಕೆಜಿ. ಬಸ್, ಉಚಿತ ಬಸ್, ಉಚಿತ ಬಸ್ ಅಂದ್ರೆ ಉಚಿತ ಬಸ್ ಎಲ್ಲಿ? ಉಚಿತ ಬಸ್ ದಿನ ವಿದ್ಯಾರ್ಥಿಗಳು ಬೇರೆ, ಯಾಕಂದ್ರೆ 32 ಕೋಟಿ ಫ್ಯಾಮಿಲಿ ಐತಿ. ಪ್ರತಿಯೊಬ್ಬರು ಮನೆಗೆ ಒಂದು ಲಕ್ಷ ಕೊಡ್ಬೇಕಂದ್ರೆ 32 ಲಕ್ಷ ಕೋಟಿ ಬೇಕಾಗತ್ತೆ. ಅಷ್ಟು ರೊಕ್ಕ ಆಯ್ತು, ನಮ್ದು ವರ್ಷದ ಬಜೆಟ್ ಆಗದ 44 ಲಕ್ಷ ಕೋಟಿ. ಇನ್ನೇನು ಕೊಡ್ತಾರೆ? ದೇಶ ಓಟ್ ಲೂಟಿ ಮಾಡ್ಬೇಕು, ಮಾರ್ಬೇಕಷ್ಟೇ. ಮಾರಿದ್ರಷ್ಟೇ ಕೊಡೋದು ಇವ್ರು, ಲಕ್ಷ ಅಂತ ಕೊಡಲ್ಲ, ಲಕ್ಷ ಸೋಪಾ ಕೊಡೋದು ಇವ್ರು.